ಇದೇನ್ರಿ ಇದು? ಒಂದು ಕೋಟಿಗೆ ಅಡ್ವಾನ್ಸ್ ತೆಗೆದು ನೋಡು. ಏನಿದು, ಯಾರಿಗಿದು? ನಿನಗೆ ಕೊಟ್ಕೋ. ನನಗ ಏನ್ರಿ ಗುಂಡ್ಗಲ್ ಹಾಗೆ ನನ್ನ ಗಂಡ ನನ್ನ ಕಣ್ಣು ಮುಂದೆ ನಿಂತಿರ್ಬೇಕಾದ್ರೆ ನಾನು ಯಾಕೆ? ಯಾಕೆ ಅಂದ್ರೆ ನಿನಗೆ ಗಂಡನಿಗಿಂತ ದುಡ್ಡೆ ಮುಖ್ಯ ಅಲ್ವಾ? ನಿನ್ನ ಪಾಲಿಗೆ ನಾನಿದ್ರೆಷ್ಟು ಸತ್ತರೆಷ್ಟು. ಅದಕ್ಕೆ ಈ ಸೀರೆ ಉಟ್ಕೊಂಡು ನಾ ಕಟ್ಟಿರೋ ತಾಳಿನ ಬಿಚ್ಕೊಡು. ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನು ಸರಿಯಾಗಿ ಮಾತಾಡ್ತಾ ಇರೋದು. ನಿನಗೆ ದುಡ್ಡೆ ಗಂಡ ಪ್ರೀತಿ ಪ್ರೇಮ ಸಂಸಾರ ಅಲ್ವಾ? ನಿನ್ನಂತವಳಿಗೆ ಗಂಡ ಯಾಕೆ ಬೇಕು? ಅವನಿದ್ರು ನೀನು ವಿಧವೆನೆ. ರೀ ಹಾಗೆಲ್ಲ ಮಾತಾಡ್ಬೇಡ್ರಿ. ಇನ್ನೇನೆ ಮತ್ತೆ ನನ್ನ ಜೀವನ ಪೂರ ನನ್ನ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ಬೇಕಂತ ಹೇಳ್ತೀಗೆ. ಗಂಡನಿಗಿಂತ ದುಡ್ಡೆ ಮುಖ್ಯ ಆದ್ರೆ ಅಂತವಳ ಜೊತೆ ಬಾಳ್ವೆ ಮಾಡೋದ್ರಲ್ಲ ಅರ್ಥನೇ ಇಲ್ಲ. ನಾನು ಕಟ್ಟಿರೋ ತಾಳಿ ಬಿಚ್ಚಿಕೊಟ್ಟು ದುಡ್ಡು ತಗೊಂಡು ಬೇರೆ ದುಡ್ಡಿರೋ ಗಂಡ ಜೊತೆ ಮದುವೆ ಮಾಡ್ಕೊಂಡು ಸುಖವಾಗಿರು, ಹೋಗು. ಯಾಕೆ ಹೇಳ್ತಾ ಇದೀಯ? ಮೇಲೆ ಹೇಳು. ಈ ಜಗತ್ತಿನಲ್ಲಿ ದುಡ್ಡುಗೋಸ್ಕರ ಬಾಯ್ ಬಿಡೋಳು ನೀನು ಒಬ್ಬಳೆ ಅಲ್ಲ. ಯಾರಿಗ ಬೇಡ ದುಡ್ಡು? ಎಲ್ರಿಗೂ ಬೇಕು. ಅದೇ ತರ ನೀನು ಆಸೆ ಪಟ್ಟಿದೀಯ. ದಯವಿಟ್ಟು ನನ್ನ ಮಾತಲ್ಲಿ ಕೊಲ್ಬೇಡ್ರಿ. ಗಂಡನ್ಗಿಂತ ದುಡ್ಡೇ ದೊಡ್ಡದಲ್ಲ ಅಂತ ನನಗೆ ಈಗ ಗೊತ್ತಾಯ್ತು ರೀ. ನನಗ್ ಕ್ಷಮಿಸ್ಬಿಡ್ರಿ, ನನಗ್ ಕ್ಷಮಿಸ್ಬಿಡಿ ರೀ. ದಯವಿಟ್ಟು ನನಗ್ ವಿಧವೆ ಪಟ್ಟ ಮಾತ್ರ ಕೊಡ್ಬೇಡ್ರಿ, ಕೊಡ್ಬೇಡಿ. ನನಗ್ ನೀವು ಬೇಕು, ನನಗ್ ನೀವು ಬೇಕು ರೀ, ನನಗ್ ನೀವು ಬೇಕು. ಮೇಲೆ ಹೇಳು. ಇಲ್ಲ ನಾನ್ ಮೇಲೆ ಹೇಳಲ್ಲ. ನೀವು ನನಗ್ ಕ್ಷಮಿಸೋವರೆಗೂ ನಿಮ್ ಕಾಲ್ ಬಿಟ್ಟು ನನ್ ಮೇಲೆ ಹೇಳಲ್ಲ. ನೀವ್ ನನ್ ಕ್ಷಮಿಸಿದ್ರೆ ನಾನ್ ನಿಮ್ ಹೃದಯಕ್ಕೆ ಬರ್ತೀನಿ, ಇಲ್ಲ ಅಂದ್ರೆ ನನ್ ಸ್ಥಾನ ಯಾವ್ದು ಅಂತ ನೀವೇ ನಿರ್ಧಾರ ಮಾಡಿ. ನಿಜವಾಗ್ಲೂ ನೀನ್ ಬದಲಾಗಿದ್ಯ ಅಂತಂದ್ರೆ ನಿನ್ನ ಜಾಗ ಈ ಹೃದಯದಲ್ಲಿ, ನನ್ನ ಹೃದಯದಲ್ಲಿ. ಹಾಗಾದ್ರೆ ಕೋಟಿ ಬೇಡವಾ? ನನ್ ಮಾತು ಕೇಳ್ರಿ, ಇವ್ರ ಸೇವೆ ಮಾಡ್ಲೇಬೇಕಾ? ಇಲ್ದಿದ್ರೆ ನಿನಗೆ ದುಡ್ಡು ಸಿಗಲ್ಲ. ಅಯ್ಯೋ ಒಳ್ಳೆ ಧರ್ಮ ಸಂಕಟ ಆಯ್ತಲ್ಲ, ಏನ್ ಮಾಡೋದೀಗ? ಹೇಗಾದ್ರೂ ಮಾಡಿ ಇವತ್ತು ಒಂದಿನ ಕಣ್ ಮುಚ್ಕೊಂಡು ಸೇವೆ ಮಾಡ್ಬಿಡ್ತೀನಿ. ಇಲ್ದಿದ್ರೆ ನಾನ್ ಒಂದ್ ತಿಂಗಳಿಂದ ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್ ಆಗೋಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ? ಅದು ಏನದು? ನೀನ್ ಮೊದಲು ಕೈ ಹಿಡ್ದು ಕರ್ಕೊಂಡೋಗಿ ಬ್ಯಾಂಡೇಜ್ ತೆಗೆದು ಹತ್ತಿರ ಕ್ಲೀನ್ ಮಾಡಿ ಹೊಸ ಬ್ಯಾಂಡೇಜ್ ಹಾಕು. ಏನ್ ಮುಖ ನೋಡ್ತಿದ್ಯಾ? ಹೋಗು. ಕೂತ್ಕೊಳ್ಳಿ. ಕೈ ಕೊಡಿ. ನೆನ್ಸ್ಕೊಂಡ್ರೆ ನಂಗೆ ವಾಂತಿನೇ ಬರುತ್ತೆ.
हलो मैडम ಎಷ್ಟು ಸೋಪ್ ಹಾಕಿದ್ರು ಪ್ರಯೋಜನ ಇಲ್ಲ ಆ ಸ್ಪರ್ಶ ವಾಸನೆ ಯಾವತ್ತೂ ಹೋಗಲ್ಲ ಚಿ ಅಸಹ್ಯ ಯಾಕೆ ಇನ್ನು ವಾಸನೆ ಹೋಗ್ತಿಲ್ವಾ ಆಸಿಡ್ ಅಲ್ಲಿ ಕೈ ತೊಳ್ಕೋ ಹೋಗುತ್ತೆ ಕುಷ್ಠರೋಗಿಗಳು ಕುರುಪಿಗಳು ಅಂದ್ರೆ ನಿನಗೆ ಅಸಹ್ಯ ಅಲ್ವಾ ಏನು ಮಾಡೋದು ಎಲ್ಲ ನನ್ನ ಕರ್ಮ ಅನುಭವಿಸಲೇಬೇಕಲ್ಲ ಅವತ್ತು ಇದೇ ಕುಷ್ಠರೋಗಿ ಅಕಸ್ಮಾತ್ ನಿನ್ನ ಮೈ ತಾಕ್ಸಿದಕ್ಕೆ ನೀನು ಏನು ಮಾಡಿದೆ ಅದು ಅದು ನೆನಪಿಗೆ ಬರ್ತಿಲ್ವಾ ನೆನಪಿಸ್ಕೋ नानू मुट घटने मनुष्य ನಿನ್ನ ಹೃದಯದಲ್ಲಿ ಕಿಂಚಿತ್ತಾದರೂ ಮಾನವೀಯತೆ ಏನಾದರೂ ಇದೆಯಾ ಮಮತೆಯ ಸಾಗರ ಆ ಮದರ್ ತೆರೇಸಾ ಇಂತಹ ಕುಷ್ಠರೋಗಿಗಳನ್ನ ತನ್ನ ಎದೆಗೆ ಅಪ್ಪಿಕೊಂಡು ಹಾರಿಕೆ ಮಾಡುತ್ತಿದ್ರು ಹೋಗ್ಲಿ ಬಿಡು ಸೀನು ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತೀಯ ನನ್ನ ಕಣ್ರೆ ಎಲ್ಲರೂ ಅಸಹ್ಯ ಪಡೋರೆ ಒಂದೊಂದು ಸಾರಿ ನನ್ನ ಬಗ್ಗೆ ನನಗೆ ಅಸಹ್ಯವಾಗುತ್ತೆ ಅಂತದ್ರಲ್ಲಿ ಏಕೆ ಅಸಹ್ಯ ಪಡೋದ್ರಲ್ಲಿ ತಪ್ಪೇನಿದೆ ತಂದೆ ರಾಜಾ ಅಂದ್ರೆ ಲಯನ್ ಭೀಮಸೇನ್ ರಾವ್ ಅವರ ಅಣ್ಣ ನೀವು ಮುಂಚೆಲ್ಲ ಮನೆ ಆ ಮನೆ ಓನರ್ ಆ ಮನೆನ ನೀವು ಮೋಸದಿಂದ ಲಪಟಾಯಿಸಬೇಕು ಅಂತಿದ್ರಿ ದೇವರ ದಯದಿಂದ ಕೋರ್ಟ್ ಅಲ್ಲಿ ನಮ್ಮ ಪರವಾಗಾಯ್ತು ಮಕ್ಕಳಿಲ್ಲದ ನಮ್ಮ ಚಿಕ್ಕಪ್ಪ ಭೀಮಸೇನ್ ರಾವ್ ನಮ್ಮಗಳ ಸಂಸಾರ ಚೆನ್ನಾಗಿರಲಿ ಅಂತ ಅವರು ಬಂಗಲೆ ಮಾರಿ ನಮ್ಮ ಹಣ ಕೊಟ್ಟರು ಆ ಹಣದಿಂದ ನಿಮಗೆ ಬುದ್ಧಿ ಕಲಿಸಬೇಕು ಅಂತ ನಾಟಕ ಆಡಿದ್ವಿ ಕೊನೆಗೂ ನಿಮಗೆ ಪ್ರೀತಿ ಪ್ರೇಮ ಸಂಬಂಧಗಳಿಗಿಂತ ಹಣನೇ ಹೆಚ್ಚಾಯ್ತು ನಾವಿಷ್ಟು ದಿವಸ ದುಡ್ಡು ದುಡ್ಡು ಅಂತ ತಪ್ಪು ಮಾಡ್ಬಿಟ್ವಿ ಕಣೆ ಅಪ್ಪಾ ಅಯ್ಯಯ್ಯೋ ಅಯ್ಯೋ ಅಯ್ಯೋ ವಾ ಎಲ್ಲಾ ಕ್ಯಾರೆಕ್ಟರ್ ಒಟ್ಟಿಗೆ ಸೇರ್ಬಿಟ್ಟಿದೀರಾ ಏನು ಅಂಕಲ್ ಇನ್ನೇನ ಆಗುತ್ತೆ ಅಮ್ಮ ಅವರನ್ನ ವಿಲ್ಲನ್ನು ಕಿಡ್ನಾಪ್ ಮಾಡಾಯ್ತು ಮರಕ್ಕೆ ತಗೊಂಡು ಹೋಗಿ ಕಟ್ಟಾಕಾಯ್ತು ನಿಮ್ಮ ಹತ್ರ ಇರೋ ದುಡ್ಡು ತಗೊಂಡು ಕೊಟ್ರೇನೆ ಅಮ್ಮ ಅವರನ್ನ ಬಿಡ್ತಾನೆ ಇಲ್ಲ ಅಂದ್ರೆ ಅಮ್ಮ ಅವರನ್ನ ಸಾಯಿಸಿ ಬಿಡ್ತಾನೆ ಅಯ್ಯೋ ಅಮ್ಮ ಈಗ ಏನು ಮಾಡೋದು ಮೊದಲು ನಿಮ್ಮ ಹತ್ರ ಇರೋ ದುಡ್ಡೆಲ್ಲ ಆ ಚಂಡಾಲನ್ ಕೊಟ್ಟು ಇವರ ತಾಯಿನ ಬೆಳೆಸ್ಕೊಂಬನಿ ನೀನೇ ಚಾಣಕ್ಯನ ಮರಿಮಗಳು ಅಂತ ತಿಳ್ಕೊಂಡಿದ್ಯಾ ಹಾಗ ನೀನು ತಿಳ್ಕೊಂಡಿದ್ರೆ ಅದು ನಿನ್ನ ಭ್ರಮೆ ಅಷ್ಟೇ ನನ್ನ ಮಕ್ಕಳಿಗೆ ನಿನ್ನ ಮಕ್ಕಳೇ ತಂದು ಮದುವೆ ಮಾಡ್ಕೋಬೇಕು ಅಂತಿದ್ದೆ ಯಾಕೆ ನನ್ನ ಮಕ್ಕಳಿಗೆ ಎಲ್ಲೂ ಹೆಣ್ಣು ಸಿಗಲಿಲ್ಲ ಅಂತ ಅಲ್ಲ ಗಂಡು ಮಕ್ಕಳು ಇಲ್ಲದಿರೋ ನಿನ್ನ ಆಸ್ತಿನಲ್ಲ ಲಾಪಟಾಯಿಸಬೇಕು ಅಂತ ಮೋಸ್ಕಾರ ಇನ್ನೊಂದು ಸೀಕ್ರೆಟ್ ಇದೆ ಕೇಳು ನನ್ನ ಮಕ್ಕಳು ನಿನ್ನ ಮಕ್ಕಳನ್ನ ಮದುವೆ ಮಾಡ್ಕೊಂಡಿದ್ರೆ ಏನು ಮಾಡ್ತಿದ್ರು ಗೊತ್ತಾ ಏನು ಮಾಡ್ತಿದ್ರು ಕಬ್ಬಿನ ರಸ ಹೀರಿದ ಮೇಲೆ ಸಿಪ್ಪೆನ ಏನು ಮಾಡಬೇಕು ಬಿಸಾಕಬೇಕು ಇಲ್ಲ ಬೆಂಕಿ ಹಾಕಿ ಮೈ ಬಿಸಿ ಮಾಡ್ಕೋಬೇಕು ಅದನ್ನೇ ಮಾಡ್ತಿದ್ರು ಅಷ್ಟೇ ದುಷ್ಟ ನೀ ನಿಂತವನ ನನ್ನ ಮಕ್ಕಳ ಜೊತೆ ನಿನ್ನ ಮಕ್ಕಳು ಮದುವೆ ಆಗಲಿಲ್ವಲ್ಲ ಅದು ನನ್ನ ಪುಣ್ಯ ಮದುವೆ ಆಗಿದ್ರೆ ಏನಂತೆ ಒಟ್ಟಿಗೆ ಶೋಭನೆ ಮಾಡ್ಕೊಂಡ್ರೆ ಆಯ್ತು ಹುಡುಗಿರು ಸಿಗ್ತಾರೆ ಜೊತೆಗೆ ದುಡ್ಡಿಗೆ ದುಡ್ಡು ಸಿಗುತ್ತೆ ಏನಂತೀಯ ನಾನು ಸತ್ರು ನನ್ನ ಮಕ್ಕಳನ್ನ ನನ್ನ ದುಡ್ಡನ್ನ ನಿನಗೆ ಮಾತ್ರ ಸೇರಕ್ಕೆ ಬಿಡಲ್ಲ ಮಿಸ್ಟರ್ ಸುರೇಂದ್ರ ಓಹೋ ಕರೋಡ್ಪತಿಗಳೇ ಬಂದ್ಬಿಟ್ರಾ ಬನ್ನಿ ಬನ್ನಿ ದುಡ್ಡು ತಂದಿದ್ದೀರಾ ಛಿ ಬೆಂಕಿ ಬಿತ್ತು ನಿಮ್ಮ ಬುದ್ಧಿಗೆ ಸಾಯೋ ಸ್ಥಿತಿಲಿ ದುಡ್ಡು ದುಡ್ಡು ಅಂತ ಬಡ್ಕೋತಿರಲ್ಲ ಮನುಷ್ಯನಿಗೆ ದುಡ್ಡಿನ ಆಸೆ ಇರಬೇಕು ಆದ್ರೆ ಇಷ್ಟೊಂದು ಇರಬಾರದು ಉಗಿರಿ ಸರ್ ಮಕ ತುಂಬಾ ಥೂ ಅಂತ ಉಗಿರಿ ಸರ್ ನಾನು ಬಡ್ಕೊಂಡೆ ನನ್ನ ಮಾತೆ ಕೇಳಲಿಲ್ಲ ತಾಯಿ ತನ್ನ ಮಕ್ಕಳಿಗೆ ಪ್ರೀತಿ ಪ್ರೇಮ ಕರುಣೆ ಸ್ನೇಹದ ಬಗ್ಗೆ ಹೇಳ್ಕೊಡಬೇಕು ಆದ್ರೆ ನೀವು ನಿಮ್ಮ ಮಕ್ಕಳಿಗೆ ದುಡ್ಡು ದುರಾಸೆ ದುರಹಂಕಾರ ಇವುಗಳನ್ನು ಹೇಳ್ಕೊಟ್ರಿ ದುಡ್ಡಿಗೋಸ್ಕರ ತನ್ನ ಹೆಣ್ಮಕ್ಳು ಬಾಳ್ನ ಹಾಳ್ ಮಾಡಕ್ಕೂ ಹಿಂದೆ ಮುಂದೆ ನೋಡದೇ ಇರೋ ನಿಮ್ಮಂತ ಹೆಂಗಸರು ಮನುಷ್ಯತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಇದ್ದ ಹಾಗೆ ಅಮ್ಮ ನಾವು ಇಷ್ಟೆಲ್ಲ ತುಂಬಾ ತಪ್ಪು ಮಾಡಿದ್ವಿ ದುಡ್ಡಿಗಿಂತ ಮುಖ್ಯವಾದ್ದು ಜೀವನದಲ್ಲಿ ತುಂಬಾ ಇದೆ ನೀನು ಈ ದುಡ್ಡಿನ ಮೋಹದಿಂದ ಹೊರಗಡೆ ಬಾ ಅಮ್ಮ ಆಗ ನಿನಗೂ ಈ ಸೊಗಸಾದ ಪ್ರಪಂಚ ಕಾಣಿಸುತ್ತೆ ನಮ್ಮನ್ನ ಯಾಕಮ್ಮ ಈ ರೀತಿ ಬೆಳೆಸಿದೆ ಈಗಲೂ ಕಾಲ ಮಿಂಚಿಲ್ಲ ಇನ್ನಾದರೂ ಬದಲಾಯಿಸ್ಕೊಮ್ಮ ಇಲ್ಲ ಅಂದ್ರೆ ನಾವು ನಿನ್ನ ಮಕ್ಕಳು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಅಮ್ಮ ಈ ನಿನ್ನ ದುಡ್ಡಿನ ಆಸೆನೇ ನಿನಗೆ ಸ್ಥಿತಿ ತಂದಿರೋದು ನನಗೆ ಕ್ಷಮಿಸಿಬಿಡಿ ನನಗೆ ಕ್ಷಮಿಸಿಬಿಡಿ ಅಳಿಯಂದ್ರೆ ನನ್ನ ತಪ್ಪು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ನನಗೆ ಕ್ಷಮಿಸಿಬಿಡಿ ನಿಜವಾಗ್ಲೂ ನೀವು ನೀವೇ ಮಾತು ಹೇಳ್ತಿದ್ದೀರಾ ಹೌದು
ಇಷ್ಟು ದಿವಸ ನನಗೆ ಶ್ರೀಮಂತಿಗೆ ಪೊರೆ ಬಂದಿತ್ತು, ಅದಕ್ಕೆ ನೀವು ಚಿಕಿತ್ಸೆ ಕೊಟ್ಟಿದ್ದೀರಾ. ಆ ಪೊರೆ ಈ ಕಳ್ಚೋಗಿದೆ ನೋಡಿ, ನನಗೋಸ್ಕರ ಈ ಪಾಪಿಗೆ ಅತ್ತನ್ನು ಕೊಡಬೇಡಿ. ನೀವು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ನಿಮ್ಮಲ್ಲಿ ಇಷ್ಟೊಂದು ಬದಲಾವಣೆ ಆಯ್ತಲ್ಲ, ಅಷ್ಟು ಸಾಕು, ಇನ್ಮೇಲೆ ನೋಡ್ತಾ ಇರಿ ನಮ್ಮ ಕರಾಮತ್ತಲ್ಲ. ತಮಗೆ ಎಷ್ಟು ದುಡ್ಡು ಬೇಕು ಹಾಗೆ ಎಷ್ಟು ಕೋಟಿ ಬೇಕು ಅಂತ ಹೇಳ್ಬಿಟ್ರೆ ನನ್ನನ್ನೇನು ಗೇಲಿ ಮಾಡ್ತಾ ಇದ್ದೀರಾ? ಏಯ್ ಏನಲೈ ಏನಲೈ, ನೀನೇನು ಸೂಟು ಬೂಟು ಹಾಕೊಂಡಿರೋ ವೀರಪ್ಪನ? ನೀನು ಕೇಳಿದ ತಕ್ಷಣ ದುಡ್ಡು ತಂದು ಕೊಟ್ಬಿಡಕ್ಕೆ ಏನ್ರೋ ಹೀರೋಗಳ ಏನೋ ಮಕಾನ್ ನೋಡ್ತಾ ಇದ್ದೀರಾ? ಕೊಡ್ರ ಅವನಿಗೆ ಮಸಾಲೆನ. ಒನ್ ಅ ಟೂ ಅ ತ್ರೀ ಆಕ್ಷನ್! ಬಿಡ್ರ ಬಿಡ್ರ ಸೇರ್ಕೋಬೇಕಷ್ಟೇ. ಅಮ್ಮವ್ರೆ ನನ್ನ ಫೇವರಿಟ್ ಅಲಿ ಇಲ್ಲಿ, ಅಲ್ವಾ ತರಕ್ಕೆ ಹೋಗಿದಾನೆ. ಹೌದಾ? ಏನೋ ಅಲ್ಲಿಗೆ ಬರ್ತಾನೆ. ಅಯ್ಯೋ, ನಾನು ಪರ್ಮಿಷನ್ ಕೊಟ್ಟಿದ್ರು, ಇವ್ರು ಹೀಗೆ ನಿಂತಿದಾರಲ್ರಿ, ಬೇಗ ಹೋಗಿ, ಆದಷ್ಟು ಬೇಗ ನನ್ನ ಮೊಮ್ಮಕ್ಕಳನ್ನ ಆಡಿಸ್ಬೇಕು. ಅಮ್ಮವ್ರೆ ನೀವೇನು ಯೋಚನೆ ಮಾಡಬೇಡಿ, ಮೊಮ್ಮಕ್ಕಳನ್ನ ನೀವು ಆಡಿಸ್ಬೇಕು ತಾನೆ. ಆರಾಮ್ ರೀಮ್ ರೋ. ಇನ್ನೇನು, ನೀವು ಪರ್ಮಿಷನ್ ಕೊಟ್ರಲ್ಲ ಮೊಮ್ಮಕ್ಕಳಾಗ್ಲಿ ಅಂತ. ತದಿಕೇಣ ತೋಮ್ ತದಿಕೇಣ ತೋಮ್. ಯಾರಿಗೆ ಬೇಡ ದುಡ್ಡು? ಮೂವತ್ತರದ ಐವತ್ತು, ಮೂವತ್ತರದ ಐವತ್ತು, ಬಾಲ್ಕನಿ ಐವತ್ತು, ಸೆಕೆಂಡ್ ಕ್ಲಾಸ್ ಮೂವತ್ತು. ದುಡ್ಡು ಹಾಕಿ. ಹಲೋ, ನಿಮ್ಗೆ ಯಾವ ಕ್ಲಾಸ್ ಬೇಕು? ಯಾಕೆ ನೋಟ್ ಇಲ್ವಾ? ನೋಟ ನೋಟ್ ಬೇಕಾ ನಿನಗೆ? ಆ ನೋಟು ನಾನೇ. ನನಗೆ ಮೂರು ಕ್ಲಾಸ್ ಬೇಕು. ದುಡ್ಡಿನಿಂದ್ರೆ ಲೋಕ ನಡೆಯೋದು.